ಮಹಾರಾಷ್ಟದ ಗಡಿಭಾಗದಲ್ಲಿರುವ ಗ್ರಾಮದ ಮನೆಗಳಿಗೆ ಮನೆಗಳ್ಳರು ಸರಗಳ್ಳರು ದಾಳಿ ಮಾಡುತ್ತಿದ್ದಾರೆ. ಕಳೆದ ಒಂದು ವಾರದಿಂದ ಗಡಿಭಾಗದಲ್ಲಿ ಕಳ್ಳತನವಾಗುತ್ತಿದ್ರು. ಈವರೆಗೂ ಯಾವೊಬ್ಬ ಕಳ್ಳನನ್ನ ಪೊಲೀಸರು ಬಂಧಿಸಿಲ್ಲ. ಹೀಗಾಗಿ ತಮ್ಮ ಗ್ರಾಮದ ಜನರಿಗೆ ತೊಂದರೆಯಾಗಬಾರದೆಂದು ಕೈಯಲ್ಲಿ ಬ್ಯಾಟು ಕೋಲು ಹಿಡಿದು ಗ್ರಾಮದ ಯುವಕರು ತಿರುಗಾಡುತ್ತಿದ್ದಾರೆ. ಯುವಕರೆಲ್ಲ ಒಗ್ಗಟ್ಟಾಗಿ ನಿಂತಿದ್ದು ಮಹಾರಾಷ್ಟದ ಗಡಿಭಾಗದಲ್ಲಿರುವ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮೋಳೆ ಗ್ರಾಮದಲ್ಲಿ ಈವರೆಗೂ 5ಕ್ಕೂ ಹೆಚ್ಚು ಮನೆ ಬಾಗಿಲು ಒಡೆದು ಸುಮಾರು 12 ತೊಲೆ ಬಂಗಾರ, 5 ಕೆಜಿ ಬೆಳ್ಳಿ ಹಾಗೂ ನಗದು ಹಣ ಕಳ್ಳತನ ಮಾಡಿ ವಾರ ಕಳೆದಿದೆ. ಇದಾದ ಬಳಿಕ ರಸ್ತೆ ಪಕ್ಕದಲ್ಲಿ ನಿಂತಿದ್ದ ಮಹಿಳೆಯ ಕೊರಳಲ್ಲಿರುವ ಬಂಗಾರದ ಮಾಂಗಲ್ಯವನ್ನ ಕಿತ್ತುಕೊಂಡು ಹೋಗಿದ್ದಾರೆ. ಗ್ರಾಮದ ಯುವಕರು ಸರಣಿ ಕಳ್ಳತನ. ತಮ್ಮ ರಕ್ಷಣೆಗೆ ರಾತ್ರಿ ಗಸ್ತು ತಿರುಗುತ್ತಿರುವ ಯುವಕರು. ಹೀಗೆ ಒಂದೇ ದಿನ ಹಲವಾರು ಕಳ್ಳತನ ಪ್ರಕರಣಗಳು ನಡೆದಿವೆ. ಇದಷ್ಟೇ ಅಲ್ಲದೆ ಕಳ್ಳರು ದಿನಂಪ್ರತಿ ರಾತ್ರಿ ಮನೆಗಳಿಗೆ ಬಂದು ಬಾಗಿಲು ಬಡಿದು ಗ್ರಾಮಸ್ಥರಲ್ಲಿ ಭಯವನ್ನ ಹುಟ್ಟಿಸುತ್ತಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಪೊಲೀಸರು ಮಾತ್ರ ಕ್ರಮ ಕೈಗೊಳ್ಳುತ್ತಿಲ್ಲ. ಇವರ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದಿನಗಳಿಂದ ಅಥಣಿ ತಾಲೂಕಾ ಮತ್ತು ಕಾಗವಾಡ ತಾಲೂಕುಗಳಲ್ಲಿ ಹಳ್ಳಿಗಳಲ್ಲಿ ದರೋಡೆಕೋರರು ನುಗ್ಗೋ ಮೂಲಕ ಅಲ್ಲಲ್ಲಿ ದರೋಡೆ ಮಾಡೋ ಪ್ರಕರಣಗಳು ಕಂಡುಬಂದ್ರೂ ಪೊಲೀಸ್ ಇಲಾಖೆಯ ದಿವ್ಯ ನಿರ್ಲಕ್ಷ್ಯದಿಂದ ಇನ್ನೂವರೆಗೂ ಅವ್ರನ್ನ ಪತ್ತೆ ಹಚ್ಚದೆ ಈ ಭಾಗದ ಜನತೆಗಳಿಗೆ ಭಯಮುಕ್ತರಾಗಿ ಬದುಕುವಂಥ ವಾತಾವರಣ ನಿರ್ಮಾಣ ಮಾಡೋದರಲ್ಲಿ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತ ವೈಫಲ್ಯವಾಗಿದೆ. ಇನ್ನು ಮುಂದೆ ಏನೋ ಅನಾಹುತಗಳಾದರೂ ನೇರ ಹೊಣೆಗಾರರು ಅದಕ್ಕೆ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತ ಆಗುತ್ತೆ. ಆದಷ್ಟು ಬೇಗ ರಾಜ್ಯ ಸರ್ಕಾರ ಈ ಗಡಿ ಭಾಗದ ಜನಗಳ ಹಿತದೃಷ್ಟಿ ಕಾಯುವಂಥ ಕಾರ್ಯಗಳನ್ನು ಕೈಗೊಳ್ಳಬೇಕು. ಆದಷ್ಟು ಬೇಗ ಈ ಕಳ್ಳರ ಹಾವಳಿಯಿಂದ ಈ ಜನರನ್ನು ವಿಮುಕ್ತಿಗೊಳಿಸಬೇಕು. ಸರ್, ಸುಮಾರು ಒಂದು 15 ದಿವಸಗಳಾಯಿತು ನಮ್ಮ ಊರಲ್ಲಿ ಸರಣಿ ಕಳ್ಳತನ ಸ್ಟಾರ್ಟ್ ಆಗಿದೆ ಸರ್. ಹೀಗಾಗಿ ಪ್ರತಿಯೊಬ್ಬರ ಜನರು ಏನೈತಿ ಭಯದಿಂದ ಬದುಕುವಂಥ ಒಂದು ಸಿಚುವೇಶನ್ ನಮ್ಮಲ್ಲಿ ಈಗ ಸ್ಟಾರ್ಟ್ ಆಗಿದೆ ಸರ್. ಈಗ ಒಂದು ಸಣ್ಣ ಮಗುನ ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರೂ ರಾತ್ರಿ ಮನಗೋದನ್ನು ಈಗ 15 ದಿವಸ ಮರ್ತಿರೋ ಅಂಥ ಪರಿಸ್ಥಿತಿಯಲ್ಲಿ ಅನಿಷ್ಠೆಯಲ್ಲಿ ಸ್ಟಾರ್ಟ್ ಆಗಿದೆ ಸರ್. ಕಾಗವಾಡ ಮತ್ತು ಅಥಣಿ ಪೊಲೀಸ್ ಇಲಾಖೆ ಇದರಿಂದ ಸೂಕ್ತವಾದ ಜರ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಅವರಲ್ಲಿ ವಿನಂತಿ ಮಾಡ್ತೀವಿ.